ನಮಸ್ಕಾರ, ನಾನು ಡಾಕ್ಟರ್ ಲಲಿತಾಂಬ ಎನ್ ಆರ್. ನಿರಾಲ ಕನ್ನಡ ಕಣ್ಮಣಿ ಚಾನೆಲ್ಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ರನ್ನ ಮಹಾಕವಿ ವಿರಚಿತ ಅಜಿತ ತೀರ್ಥಂಕರ ಪುರಾಣ ತಿಲಕ ಇದರ ಕಥೆಯನ್ನು ತಿಳ್ಕೊಳ್ಳೋಣ, ಕಥಾ ಸಾರವನ್ನು ತಿಳ್ಕೊಳ್ಳೋಣ. ಅಜಿತನಾರ್ಥ ತೀರ್ಥಂಕರನ ಈ ಒಂದು ಕಥಾ ಸಾರ ಅನೇಕ ಅಧ್ಯಾಯಗಳಲ್ಲಿ ರನ್ನ ವಿವರಿಸ್ಕೊಳ್ತಾ ಹೋಗ್ತಾನೆ. ರನ್ನ ಹೇಳ್ತಾನೆ, ಆದಿಯಲ್ಲಿ ಜಗದೊಳಗೆ ಆದಿ ಪುರಾಣಂ ನೆಗಳ್ದುದು ಮುಂ ಪಂಪನಿಂದೆ ಪೊನ್ನಿಗನಿಂದಂ ನೆಗಳ್ದುದು ಶಾಂತಿ ಪುರಾಣಂ ನೆಗಳ್ದುದು ಕವಿ ರನ್ನನಿಂದಂ ಅಜಿತ ಪುರಾಣಂ ಅಂತ ತಾನೇ ಹೇಳ್ಕೊಳ್ತಾನೆ. ರನ್ನನಿಗಿಂತ ಮೊದಲು ಪಂಪ ಮತ್ತು ಪೊನ್ನರು ಕನ್ನಡದಲ್ಲಿ ಆದಿಪುರಾಣ ಮತ್ತು ಶಾಂತಿ ಪುರಾಣವನ್ನು ಬರೆದು ಈಗಾಗಲೇ ಪ್ರಸಿದ್ಧರಾಗಿದ್ದರು. ಅವರ ಸಾಲಿನಲ್ಲಿ ಮುಂದಿನವನಾಗಿ ತಾನೂ ಅಜಿತ ಪುರಾಣವನ್ನು ಮೆರೆಸಿದ್ದೇನೆ ಅಂತ ಹೇಳ್ಕೊಳ್ತಾನೆ. ಆದಿಯಲ್ಲಿ ಆದಿಪುರಾಣ ನೆಗಳ್ದುದು ಪ್ರಸಿದ್ಧವಾಗಿತ್ತು, ಪೊನ್ನಿಗನಿಂದ ಶಾಂತಿ ಪುರಾಣ, ನನ್ನಿಂದ ಈ ಒಂದು ಅಜಿತ ಪುರಾಣ ಆಯಿತು ಅಂತ ಹೇಳುವಾಗಲೂ ಕೂಡ ನಾವು ಮೂವರೂ ಕೂಡ ರತ್ನತ್ರಯರು ಅಂತ ಹೇಳಿ ಪವಿತ್ರವಾದ ರತ್ನತ್ರಯರು ಮತ್ತಾರಿರೋಕ್ಕೆ ಸಾಧ್ಯ ನಮ್ಮನ್ನು ಮೂವರನ್ನು ಬಿಟ್ಟು ಅಂತ ಹೇಳ್ತಾ ಇರುವಾಗಲೂ ಕಾವ್ಯ ಒಂದು ಪ್ರತಿಭೆಯ ಹಿನ್ನೆಲೆಯಲ್ಲಿ ಪಂಪನ ನಂತರದ ಸ್ಥಾನವನ್ನು ತಾನೇ ತಗೊಳ್ತಾನೆ. ಪೊನ್ನನನ್ನು ಅಲ್ಲಿ ಬಿಡ್ತಾನೆ, ಅವನು ಇನ್ನೊಂದು ಪದ್ಯವನ್ನು ರಚನೆ ಮಾಡ್ತಾನೆ. ಅದರಲ್ಲಿ ಕವಿಗಳ್ ಅವರ್ ಇರುವರೇ ಪುಣ್ಯವಂತರ್, ಇರುವರೇ ಪುಣ್ಯವಂತರ್, ಇರುವರೇ ಕೃತಾರ್ಥರ್, ಇರುವರೇ ಸುಭಗರ್, ಕವಿತಾ ಗುಣಾರ್ಣವಂ ಮೇಣ್ ಕವಿರತ್ನಂ, ಮೇಣ್ ಗುಣಕ್ಕೆ ಮಚ್ಚರ ಉಂಟೆ. ಎಲ್ಲಿ ಉತ್ತಮ ಗುಣ ಇರುತ್ತೋ ಅದನ್ನು ಮಾತ್ಸರ್ಯದಿಂದ ನೋಡಬಾರ್ದು, ಅದನ್ನು ಮುಕ್ತವಾಗಿ ಹೊಗಳ್ಬೇಕು. ಗುಣಕ್ಕೆ ಮಾತ್ಸರ್ಯ ಅನ್ನೋದು ಇಲ್ಲ. ಹಾಗಾಗಿ ಈ ಪಂಪನ ನಂತರದಲ್ಲಿ ತಾನು ಕವಿತಾ ಗುಣದ ಹಿನ್ನೆಲೆಯಲ್ಲಿ ನಾನು ಎರಡನೆಯವನಾಗ್ತೀನಿ, ಇರುವರು ಇಬ್ಬರೇ ಬಹಳ ಮುಖ್ಯ. ನೋಡಿ, ಪೊನ್ನನನ್ನು ಅವನು ಬಿಟ್ಟ, ಆ ಮಾತು ಸತ್ಯ ಅನಿಸುತ್ತೆ. ಗೊತ್ತಿಲ್ಲ ನಮಗೆ, ಪೊನ್ನನ ಮತ್ತೊಂದು ಲೌಕಿಕ ಕೃತಿ ಸಿಕ್ಕಿದ್ದಿದ್ರೆ ಶಾಂತಿ ಪುರಾಣವಲ್ಲದೆ ಅವನ ವಿಶೇಷತೆ ಏನು ಅಂತ ನಾವು ತುಲನೆ ಮಾಡಿ ನೋಡಬಹುದಿತ್ತೇನು. ಆದರೂ ಕಾಳಿದಾಸಂಗಂ ನೂರ್ಮಡಿ ಅಂತ ತನ್ನನ್ನು ತಾನು ಹೊಗಳಿಕೊಂಡಿದ್ರು ಕೂಡ ಶಾಂತಿ ಪುರಾಣ ಕಾಳಿದಾಸನನ್ನು ಮೀರುವ ತರಹದ ಒಂದು ಪಾಂಡಿತ್ಯ ಇರುವ ಕವಿಯಿಂದ ರಚಿತವಾಗಿದೆ ಅಂತ ನಮ್ಗೆ ಅನಿಸೋದಿಲ್ಲ. ಹಾಗಾಗಿ ರನ್ನ ಹೇಳ್ತಾ ಇರುವ ಮಾತನ್ನು ನಾವು ಒಪ್ಕೋಬೇಕಾಗತ್ತೆ. ಇರುವರೇ ಪುಣ್ಯವಂತರು, ಇರುವರೇ ಕೃತಾರ್ಥರು, ಇರುವರೇ ಸುಭಗರ್. ಬಹಳ ಅದ್ಭುತವಾಗಿ ಕಾವ್ಯವನ್ನು ಬರೆದು ಒಂದು ಸುಭಗವಾಗಿ ಬಹಳ ಸುಲಲಿತವಾಗಿ ಸಹೃದಯರ ಹೃದಯವನ್ನು ಗೆದ್ಕೊಳ್ಳೋಕೆ ಸಾಧ್ಯ ಆಗಿರೋದು ಯಾರಿಗೆ ಅಂದರೆ ಇರುವರಿಗೆ. ಅದು ಯಾರಿಗೆ? ಒಬ್ಬ ಕವಿತಾ ಗುಣಾರ್ಣವ, ಅವನ್ಯಾರು ಪಂಪ, ಇನ್ನೊಬ್ಬ ಅವನು ಕವಿರತ್ನ, ಅವನು ರನ್ನಮಯ್ಯ. ಹೀಗೆ ತನ್ನ ಬಗ್ಗೆ ಪಂಪನ ಸಾಲಿನಲ್ಲಿ ತನ್ನೊಬ್ಬನನ್ನೇ ಅವನು ನಿಲ್ಲಿಸ್ಕೊಳ್ತಾನೆ, ಪೊನ್ನಿಗನನ್ನು ಪಕ್ಕಕ್ಕೆ ಬಿಡ್ತಾನೆ. ರನ್ನ ಹೀಗೆ ತನ್ನ ಹಿಂದಿನವರ ಬಗೆಗೆ ಹೇಳುವಾಗಲೂ ಕೂಡ ಕನ್ನಡದ ಇತರ ಬೇರೆಯ ಯಾವ ತನಗಿಂತ ಮೊದಲಿದ್ದ ಕವಿಗಳ ಹೆಸರನ್ನು ಹೇಳದೆ ಇವರಿಬ್ಬರ ಹೆಸರನ್ನು ಹೇಳಿ ಆನಂತರ ರನ್ನನ ನಂತರದಲ್ಲಿ ಬಂದ ನಾಗಚಂದ್ರ, ನಯಸೇನ ಮುಂತಾದ ಜೈನ ಕವಿಗಳು ರನ್ನನನ್ನು ವಿಶೇಷವಾಗಿ ಗೌರವಾದರಗಳಿಂದ ನೋಡಿರೋದನ್ನು ನಾವು ಗಮನಿಸ್ತೀವಿ. ಅವರು ಕೂಡ ರನ್ನನನ್ನು ಹೊಗಳಿದ್ದಾರೆ ಅಂತೇಳಿ. ಸೊ ಈ ಕಾರಣಕ್ಕಾಗಿ ರನ್ನನನ್ನು ನಾವು ಮಹಾಕವಿ ಅಂತ ಕರಿಬೇಕಿಲ್ಲ, ಅವನೇ ಹೇಳ್ಕೊಂಡಿದ್ದಾನಲ್ಲ ಅಂತ. ನಿಜವಾಗಿಯೂ ಕೂಡ ರನ್ನನ ಕೃತಿಯನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ ಅವನಲ್ಲಿ ಇರ್ತಕ್ಕಂಥ ಒಂದು ಅರ್ಥ ಗಾಂಭೀರ್ಯ ಇರಬಹುದು, ಅಥವಾ ಆ ಕವಿತಾ ಸರಣಿ ಇರ್ತಕ್ಕಂಥದ್ದು, ಮತ್ತು ಒಂದು ಲಾಲಿತ್ಯ ಇರ್ತಕ್ಕಂಥದ್ದು, ಆ ಶಕ್ತಿಯುತವಾಗಿ ಅಭಿವ್ಯಕ್ತಿಸುವ ಅವನ ಕ್ರಮ, ಇವೆಲ್ಲವೂ ಕೂಡ ರನ್ನ ವಿಶೇಷ ಕವಿ, ವಿಶಿಷ್ಟ ಕವಿ ಅನ್ನುವುದನ್ನೇ ನಮ್ಮ ಮನಸ್ಸಿಗೆ ಮುಟ್ಟಿಸೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಹೀಗೆ ಪಂಪನ ಸಾಲಿನಲ್ಲಿ ನಂತರದಕ್ಕೆ ನಿಂತ್ಕೊಳ್ತಕ್ಕಂಥ ಈ ರನ್ನ ಏನಿದ್ದಾನೆ, ಅವನು ಬಹಳ ವಿಶೇಷವಾಗಿದ್ದಂಥವನು ಅನ್ನುವಂಥದ್ದು ಅವನಿಗೆ ದೊರೆತಿರುವ ಎರಡೂ ಕಾವ್ಯಗಳು ನಮ್ಮ ಕಣ್ಣ ಮುಂದೆಯೇ ಸಾಕ್ಷಿಯಾಗಿ ಇವೆ. ಅದರಲ್ಲೂ ಗದಾಯುದ್ಧ ಅಜಿತ ಪುರಾಣವನ್ನು ಮೀರಿ ಅದು ಅತ್ಯಂತ ಉತ್ಕೃಷ್ಟ ಕೃತಿಯಾಗಿರುವುದನ್ನು ನಾವು ನೋಡ್ಬೋದಾಗುತ್ತೆ.
ರನ್ನ ತನ್ನನ್ನು ತಾನು ಉಭಯ ಕವಿ ಅಂತ ಕರ್ಕೊಂಡ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ. ಉಭಯ ಕವಿ ಮಾರ್ತಾಂಡ ಅಂತ ಹೇಳಿ ಕರ್ಕೊಳ್ತಾನೆ. ಉಭಯ ಕವಿ ಅಂತಂದಾಗ ಸಂಸ್ಕೃತ ಮತ್ತು ಕನ್ನಡ. ಅವನು ಸಂಸ್ಕೃತದಲ್ಲಿ ಏನಾದರೂ ಬರೆದಿದ್ನ ಅಂತ ನಾವು ಯೋಚನೆ ಮಾಡಿದಾಗ ಅದು ನಮ್ಗೆ ಯಾವುದು ಅಂಥದ್ದು ಸಿಕ್ಕಿಲ್ಲ. ಆದರೆ ಅಜಿತ ಪುರಾಣದ ಕೆಲವಾರು ಗದ್ಯ ಭಾಗಗಳು, ಕೆಲವು ಪದ್ಯಗಳನ್ನು ನೋಡಿದಾಗ ಅವನ ಸಂಸ್ಕೃತದ ಮೇಲೆ ಅವನಿಗಿದ್ದಂತಹ ಒಂದು ಪಾಂಡಿತ್ಯ ಎಂಥದ್ದು ಅನ್ನುವುದು ನಮ್ಮ ಮನಸ್ಸಿಗೆ ತಟ್ಟತ್ತೆ, ಗೊತ್ತಾಗತ್ತೆ. ಹಾಗಾಗಿ ಅವನು ತನ್ನನ್ನು ತಾನು ಉಭಯ ಕವಿ ಮುಖಮಂಡನ ಅನ್ನುವ ಬಿರುದಿನಿಂದ ಕರ್ಕೊಳ್ತಾನೆ. ಉಭಯ ವ್ಯಾಕರಣ ಪಂಡಿತ ಅಂತ ಕೂಡ ಕರ್ಕೊಳ್ತಾನೆ. ನಿಘಂಟನ್ನೆಲ್ಲ ಬರೆದಿದ್ದಾನೆ. ಹಾಗಾಗಿ ಅವನಿಗೆ ಸಂಸ್ಕೃತದ ಮೇಲೆ ವಿಶೇಷವಾದಂಥ ಪಾಂಡಿತ್ಯ ಇತ್ತು ಅಂತ ನಾವು ಒಪ್ಕೊಳ್ಬೋದಾಗತ್ತೆ. ಆದರೆ ಅವನು ಯಾವುದಾದ್ರೂ ಸಂಸ್ಕೃತ ಕೃತಿಯನ್ನು ಬರೆದಿದ್ದರ ಬಗ್ಗೆ ಎಲ್ಲೂ ನಮಗೆ ಮಾಹಿತಿ ಸಿಕ್ಕಿಲ್ಲ, ಜೊತೆಗೆ ಅದು ದೊರಕೂ ಇಲ್ಲ. ಹಾಗೆ ರನ್ನನ ಆ ಒಂದು ಉದ್ದಾಮವಾದಂಥ ಒಂದು ಪಾಂಡಿತ್ಯ, ಅವನ ಒಂದು ವಿದ್ವಾಂಸನಾಗಿದ್ದ ಅನ್ನುವಂಥದ್ದು ಆತನ ಅಜಿತ ಪುರಾಣ ತಿಲಕ ಮತ್ತು ಈ ಸಾಹಸ ಭೀಮ ವಿಜಯ ಇವೆರಡೂ ದೊರಕಿರೋದ್ರಿಂದ ನಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿ ಇದೆ. ಕರ್ನಾಟಕದ ಮುಂದೆ ಬಂದಂತಹ ಕವಿಗಳಷ್ಟೇ ಅಲ್ಲ, ಮುಂದೆ ಬಂದಂತಹ ಅನೇಕ ಶಾಸ್ತ್ರಕಾರರೇನಿದ್ದಾರೆ ಅವರು ತಮ್ಮ ಒಂದು ಅಲಂಕಾರ ಕೃತಿಗಳಲ್ಲಿ, ಶಾಸ್ತ್ರ ಕೃತಿಗಳಲ್ಲಿ ಅವರು ರನ್ನನ ಕೆಲವು ಮಾತುಗಳನ್ನು, ಶಬ್ದಗಳನ್ನು ಅವರು ಪ್ರಯೋಗಕ್ಕೆ ಕೊಡ್ತಾರೆ. ಅವರು ಪ್ರಯೋಗಕ್ಕೆ ತೆಗೆದುಕೊಂಡಿರೋದು ಅನ್ನು ನೋಡಿದಾಗ ಇವನ ಒಂದು ಶಬ್ದ ಪ್ರಯೋಗಗಳು ವಿಶೇಷವಾಗಿ ಅವರ ಗಮನವನ್ನು ಸೆಳೆದಿದ್ದು ನಮಗೆ ಗೊತ್ತಾಗತ್ತೆ. ಜೊತೆಗೆ ತೈಲಪ್ಪ ಚಕ್ರವರ್ತಿಯಿಂದ ಸುಮ್ಮನೆ ಚಕ್ರವರ್ತಿ ಎನ್ನುವಂಥ ಬಿರುದನ್ನು ಪಡ್ಕೊಂಡಿದ್ದ ಅಂತ ಹೇಳೋಕ್ಕಾಗಲ್ಲ. ಅವನು ಭಾಳ ಒಂದು ಚೆನ್ನಾಗಿರುವಂಥ ಒಂದು ಪದ್ಯವನ್ನು ಬರೀತಾನೆ. ತಾನು ಕವಿ ಚಕ್ರವರ್ತಿ ಹೇಗೆ ಅಂದರೆ, ಚಕ್ರವರ್ತಿ ಹತ್ರ ಸಿಂಹಾಸನ ಇರುತ್ತೆ, ಚಕ್ರವರ್ತಿ ಹತ್ರ ಬೆಳ್ಗೊಡೆ ಇರುತ್ತೆ, ಚಕ್ರವರ್ತಿ ಹತ್ರ ದೊಡ್ಡ ಭಂಡಾರ ಕೋಶ ಇರುತ್ತೆ ಅಲ್ವಾ. ಕವಿ ಚಕ್ರವರ್ತಿಯಾದ ನನ್ನ ಹತ್ರ ಏನೇನಿದೆ, ನಾನು ಚಕ್ರವರ್ತಿ ಅಂತ ಕರ್ಕೋಬೇಕಾದ್ರೆ ಕೋಶ ಇರಬೇಕು, ಸಂಪತ್ತು ಅಲ್ವಾ, ಬೆಳ್ಗೊಡೆ ಇರಬೇಕು, ಸಿಂಹಾಸನ ಇರಬೇಕು, ಇಂಥದ್ದು ಏನೇನೋ ಇರಬೇಕು, ಸಾಮ್ರಾಜ್ಯ ಇರಬೇಕು. ಈ ಕವಿಯ ಸಾಮ್ರಾಜ್ಯ ಯಾವುದು, ಕವಿಯ ಕೋಶ ಯಾವುದು, ಕವಿಯ ಒಂದು ಬೆಳ್ಗೊಡೆ ಅಥವಾ ಛತ್ರಿ ಯಾವುದು ಅನ್ನುವಾಗ ಭಾಳ ಸುಂದರವಾದ ಒಂದು ಪದ್ಯವನ್ನು ಬರೀತಾನೆ, ಓದೋಣ. ಅದು ಮತಿ ಕೋಶಂ ಪದ ವಿದ್ಯೆ ಕಂಠಿಕೆ ಜಸಂ ಶ್ವೇತಾತಪತ್ರ ಜಸಂ ಶ್ವೇತಾತಪತ್ರಂ. ನೋಡಿ, ಮತಿ ಕೋಶಂ ಪದ ವಿದ್ಯೆ ಕಂಠಿಕೆ ಜಸಂ ಶ್ವೇತಾತಪತ್ರಂ ಸರಸ್ವತಿ ಮಾದೇವಿ ಪದೋಕ್ತಿ ಭೇರಿ ಕಳಿತಂ ಸಿಂಹಾಸನಂ ಸಂದ ಅಲಂಕೃತಿ ಚಂಚಚಮರಿ. ನೋಡಿ, ಚಮರೀಜ ಹಾಗೆ ಹಾಗೆ ಇವೆಲ್ಲವೂ ಕೂಡ ನೋಡಿ. ಕೋಶ ಯಾವುದು ಅಂದರೆ ಪದಕೋಶವೇ ಇವನ ಭಂಡಾರ ಕೋಶ. ಅವನ ಪದವಿದ್ಯೆ ರಾಜ ಹಾಕಿಕೊಳ್ಳುವಂತಹ ಕಂಠಿಹಾರ. ಜಸ ಯಶಸ್ಸು, ಯಶಸ್ಸು ಬೆಳ್ಳಗಿರುತ್ತೆ ಅಂತ ಹೇಳ್ತಾರೆ. ರಾಜರ ಶ್ವೇತ ಛತ್ರಿ ಕೂಡ ಬಿಳುಪು ಅಲ್ವೇ, ಹಾಗೆ ಈ ಕವಿ ಪಡೆದ ಜಸವೇ ಶ್ವೇತಾತಪತ್ರ ಛತ್ರಿಯಾಗಿತ್ತಂತೆ. ಹಾಗೆಯೇ ಸರಸ್ವತಿಯೇ ಆ ಕವಿಯ ಮಹಾದೇವಿಯಂತೆ. ಅವನ ಪದೋಕ್ತಿ ಹೇಗಿದೆ ಅಂದರೆ ಭೇರಿಯ ಹಾಗೆ ಇದೆ ಅಂತ, ಕಳಿತ ಸಿಂಹಾಸನದ ಹಾಗಿದೆ ಅಂತ. ಸಂದ ಅಲಂಕೃತಿ, ಅವನು ಮಾಡಿರುವಂತಹ ಕಾವ್ಯದಲ್ಲಿ ಕಂಡು ಬಂದಿರುವ ಅದ್ಭುತವಾದ ಅಲಂಕಾರಗಳಿದೆಯಲ್ಲ, ಅದೇ ಚಮರಿಗಳಂತೆ. ಆ ಚಾಮರ ಇರುತ್ತಲ್ಲ, ಚಂಚಚಮರಿ. ಹೀಗಿರಬೇಕಾದ್ರೆ ಕವಿತಾ ಸಾಮ್ರಾಜ್ಯಂ ತಾಳ್ದಿದು ಉನ್ನತಿಯಿಂದಂ ಕವಿಚಕ್ರವರ್ತಿ ವೆಸರೇಂ ರನ್ನಂಗೆ ಮೇಯ್ವೆತ್ತುದೋ. ಕವಿಚಕ್ರವರ್ತಿ ಎನ್ನುವ ಹೆಸರು ಹೊಂದ್ಕೊಳ್ತು. ಹೇಗೆ ಅಂದರೆ ಅವನು ಕವಿತಾ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದಾನೆ. ಅವನ ಶಬ್ದ ಅಷ್ಟು ಅದ್ಭುತವಾದ ಕೋಶ, ಶಬ್ದ ಭಂಡಾರವೇ ಅವನ ಹತ್ರ ಇದೆ. ಅವನ ಹತ್ರ ವಿದ್ಯೆ, ಪದವಿದ್ಯೆ ಎನ್ನುವಂಥದ್ದು ಅವನಿಗೆ ಕಂಠಿಹಾರವಾಗಿದೆ. ಅವನು ಪಡೆದಿರುವ ಯಶಸ್ಸು ಅವನ ಶ್ರೇಷ್ಠ ಛತ್ರಿಯಾಗಿದೆ. ಸಾಮ್ರಾಜ್ಯದ ಸರಸ್ವತಿಯೇ ಸ್ವತಃ ಅವನ ಮಹಾದೇವಿಯಾಗಿರುವ ಹಿನ್ನೆಲೆಯಲ್ಲಿ ಕವಿತಾ ಸಾಮ್ರಾಜ್ಯಕ್ಕೆ ತಾನು ಚಕ್ರವರ್ತಿ ಎನ್ನುವುದು ಹೊಂದುವುದಿಲ್ಲವೇ, ಹೊಂದುತ್ತೆ ಅಂತ ಹೇಳಿ ಅವನು ಭಾಳ ಚೆನ್ನಾಗಿ ಹೇಳ್ಕೊಂಡಿದ್ದ. ಈ ರನ್ನನಿಗೆ ಒಲಿದಿದ್ದಂತಹ ಈ ಒಂದು ಲಲಿತ ಪದ ಬಂಧ, ಪದಗಳನ್ನು ರಚನೆ ಮಾಡುವ ಶಕ್ತಿ, ಅರ್ಥ ಸಮೃದ್ಧಿ, ಅದರಲ್ಲಿ ಹೊರಡಿಸ್ತಕ್ಕಂಥ ಒಂದು ಧ್ವನಿ, ಅರ್ಥ ಸಮೃದ್ಧಿ, ಅಪ್ರತಿಮವಾದಂಥ ಒಂದು ಪ್ರತಿಭೆ, ಇದೆಲ್ಲವೂ ಕೂಡ ವಿಶೇಷವಾಗಿ ಅವನಲ್ಲಿ ಇತ್ತು.
ಹಾಗಾಗಿ ಅವನು ನನ್ನನ್ನು ಪರೀಕ್ಷೆ ಮಾಡ್ತಕ್ಕಂಥವರಿಗೆ ಎಂಟು ಎದೆ ಇರಬೇಕು. ವಿಮರ್ಶಕ ಅಂದರೆ, ರತ್ನ ಪರೀಕ್ಷಕ ಅಂದರೆ ಮಾಮೂಲು ರತ್ನಗಳನ್ನು ಪರೀಕ್ಷೆ ಮಾಡುವುದಲ್ಲ, ಸರ್ಪದ ಹಣೆಯ ಮೇಲಿರುವ ರತ್ನ ಪರೀಕ್ಷೆ ಮಾಡುವವನಿಗಿರುವ ಧೈರ್ಯವೇ ನನ್ನ ರತ್ನ. ಅಂದರೆ ಇಲ್ಲಿ ರನ್ನಮಯ್ಯ ಅನ್ನುವುದು ಆಗತ್ತೆ, ತನ್ನಂತಹ ಕಾವ್ಯ ರತ್ನವನ್ನು ಪರೀಕ್ಷೆ ಮಾಡುವುದು, ನನ್ನ ಕೃತಿಯನ್ನು ಪರೀಕ್ಷೆ ಮಾಡೋದು ಅಂತೇಳಿ. ಅಜಿತ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂಚೂರು ಜಾಸ್ತಿ ಆಯ್ತೇನೋ ಅಂತ ಹೇಳಿ ಹಮ್ಮು ಅಂತ ಅನಿಸುತ್ತೆ. ಆದರೆ ಸಾಹಸ ಭೀಮ ವಿಜಯ ಓದುವಾಗ ಹೌದಪ್ಪ, ನೀನು ಹೊಗಳ್ಕೊಂಡಿದ್ದು, ನೀನು ಹೇಳಿದ್ದು ನಿಜ ಅನ್ನುವಷ್ಟರ ಮಟ್ಟಿಗೆ ಅವನ ವಿಶೇಷತೆಯನ್ನು ನಾವು ಗಮನಿಸ್ಬೋದಾಗುತ್ತೆ. ಈಗ ನಾವು ಈ ಪುರಾಣ ತಿಲಕ ಯಾವುದನ್ನು ಅವನು ಅಜಿತ ತೀರ್ಥ ಪುರಾಣ ತಿಲಕ ಅಂತ ಹೇಳಿ ಅವನು ಕರ್ಕೊಂಡಿದ್ದಾನೆ ಈ ಒಂದು ಕೃತಿಯನ್ನು. ದ್ವಿತೀಯ ತೀರ್ಥಂಕರ ಸ್ವಾಮಿಯಾದಂಥ ಅಜಿತ ಸ್ವಾಮಿಯನ್ನು ಕುರಿತು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಒಂದಷ್ಟು ಮುಖ್ಯವಾದಂಥ ಒಂದು ವಿಚಾರಗಳನ್ನು, ಕೆಲವು ಧಾರ್ಮಿಕ ವಿಚಾರಗಳು ಬಂದಿದ್ದಾಗಲೂ ಕೂಡ ಅವನ ಮನಸ್ಸು ವಿಶೇಷವಾಗಿ ಅಜಿತ ತೀರ್ಥಂಕರನ ಕಥೆಯನ್ನು ಬರೆಸುವುದಕ್ಕೆ ಪ್ರೇರಕಳಾದ ಅತ್ತಿಮಬ್ಬೆಯ ಬಗೆಗೆ ಅವನು ಒಂದು ಇದರೊಳಗೆ ಒಂದು ಪುಟ್ಟ ಖಂಡಕಾವ್ಯವನ್ನೇ ಬರೆದಂತೆ ನಮಗೆ ಅನಿಸುತ್ತೆ. ಆ ಅತ್ತಿಮಬ್ಬೆಯ ಚರಿತ್ರೆಯನ್ನು ನಾವು ಮತ್ತೊಂದು ತರಗತಿಯ ಒಳಗಡೆಗೆ, ವಿಶೇಷವಾಗಿ ಅವಳ ವ್ಯಕ್ತಿತ್ವ ಗುಣ ಪವಾಡ ಸದೃಶವಾದ ಅವಳ ಬದುಕು ಅವೆಲ್ಲವನ್ನು ದೀರ್ಘವಾಗಿ ನಾವು ಅಲ್ಲಿ ನೋಡೋಣ. ಈಗ ಸದ್ಯಕ್ಕೆ ನಾವು ಅಜಿತ ತೀರ್ಥಂಕರ ಕಥೆಯ ಸಾರಾಂಶ ಏನು ಮತ್ತು ಅದರಲ್ಲಿ ಯಾವ ಕಥೆ ಹೇಗೆ ಬಂದಿದೆ ಅನ್ನೋದನ್ನು ನೋಡೋಣ. ಈ ಜೈನ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಅಂತ ಹೇಳಿ ಕಾಲವನ್ನು ಎರಡು ಭಾಗವಾಗಿ ಮಾಡಿ ಹೇಳ್ತಾ ಹೋಗ್ತಾರೆ. ಈ ಪ್ರತಿಯೊಂದು 10 ಕೋಟಿ ಸಾಗರ ಆ ಒಂದು ಪರಿಮಿತವಾಗಿ ಇರುತ್ತೆ ಉತ್ಸರ್ಪಿಣಿಯ ಕಾಲ ಮತ್ತು ಅವಸರ್ಪಿಣಿಯ ಕಾಲ ಅಂತ. ಇವೆರಡರ ಸಮುದಾಯಕ್ಕೆ ಒಂದು ಕಲ್ಪ ಅಂತ ಹೇಳಿ ಅವರು ಕರೀತಾರೆ. ಇವುಗಳಲ್ಲಿ ಉತ್ಸರ್ಪಿಣಿ ಅನ್ನುವಂಥದ್ದು ಅನೇಕ ಇದರೊಳಗಡೆಗೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಭೇದಗಳನ್ನು ಹೊಂದಿರತಕ್ಕಂಥದ್ದಾಗಿದೆ. ಇದರಲ್ಲಿ 6 ಮತ್ತು ಅವಸರ್ಪಿಣಿಯ ಒಳಗೆ ಕೂಡ ಅನೇಕ ಭಾಗ. ಒಂದು ಶುಕ್ಲ ಕೃಷ್ಣ ಅಂತ ಹೇಳ್ತಾರೆ, ಶುಕ್ಲ ಪಕ್ಷದಲ್ಲಿ ಚಂದ್ರ ಹೇಗೆ ಬೆಳೀತಾ ಹೋಗ್ತಾನೋ, ಆ ಕೃಷ್ಣ ಪಕ್ಷದಲ್ಲಿ ಅವನು ಕುಗ್ದಾ ಹೋಗ್ತಾನೋ, ಹಾಗೆ ಈ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಅನ್ನತಕ್ಕಂಥದ್ದು ಒಂದು ಧರ್ಮಪರವಾದಂತಹ ವಿಚಾರಗಳು, ಧರ್ಮ ಪ್ರಜ್ಞೆ ಅನ್ನುವಂಥದ್ದು ಅತ್ಯಂತ ಉನ್ನತವಾಗಿ ಅಭಿವೃದ್ಧಿ ಆಗ್ತಾ ಹೋಗುವ ಕಾಲ ಒಂದಾದರೆ, ಅದು ನಿಧಾನವಾಗಿ ಕುಗ್ತಾ ಹೋಗುವಂಥದ್ದು ಇನ್ನೊಂದು ಕಾಲ. ಅದು ಅವಸರ್ಪಿಣಿಯ ಕಾಲ ಅಂತ ಹೇಳಿ ನಾವು ಗಮನಿಸ್ಬೋದು. ಈ ಉತ್ಸರ್ಪಿಣಿಯ ಅಲ್ಲಿ ಬರ್ತಕ್ಕಂಥ ಅನೇಕ ಭೇದಗಳು ಅದರಲ್ಲೂ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಅದರೊಳಗೆ ತ್ರಿಷಷ್ಠಿ ಶಲಾಕಾ ಪುರುಷರು ಇವರೆಲ್ಲರೂ ಕೂಡ ಈ ಉತ್ಸರ್ಪಿಣಿಯ ಮೂರನೆಯ ಒಂದು ಭೇದದಲ್ಲಿ, ಅವಸರ್ಪಿಣಿಯ ನಾಲ್ಕನೆಯ ಭೇದದಲ್ಲಿಯೂ ಕ್ರಮವಾಗಿ ತ್ರಿಷಷ್ಠಿ ಶಲಾಕಾ ಪುರುಷರು ಉದ್ಭವಿಸ್ತಾರೆ. ಅವರಲ್ಲಿ 24 ಮಂದಿ ತೀರ್ಥಂಕರರು ಬರ್ತಾರೆ, 12 ಮಂದಿ ಚಕ್ರವರ್ತಿಗಳು ಬರ್ತಾರೆ, ಆಮೇಲೆ ಈ 9 ಮಂದಿ ಬಲಭದ್ರರು ಬರ್ತಾರೆ, ಹಾಗೆ 9 ಮಂದಿ ನಾರಾಯಣರು ಬರ್ತಾರೆ, 9 ಮಂದಿ ಪ್ರತಿನಾರಾಯಣರು ಬರ್ತಾರೆ. ಹಾಗೆ ಈ ಒಂದು ಶಲಾಕಾ ಪುರುಷರು ಪ್ರತಿಯೊಂದು ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿಯಲ್ಲಿಯೂ ಕೂಡ ಇವರು ಆವಿರ್ಭವಿಸ್ತಾರೆ ಅನ್ನುವಂಥದ್ದು ಜೈನ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥ ಒಂದು ಈ ಎರಡೂ ಕಾಲಗಳಲ್ಲಿ ಆಗುವಂತಹ ಒಂದು ಧಾರ್ಮಿಕ ಶ್ರೇಷ್ಠ ವಿಚಾರಗಳು ಮತ್ತು ಧರ್ಮದ ಅವನತಿಯಾಗುವಂಥ ಎರಡು ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿಯ ಕಾಲಗಳಲ್ಲಿ ಈ ಎಲ್ಲ ಬಗೆಯ ಈ ಒಂದು ತ್ರಿಷಷ್ಠಿ ಶಲಾಕಾ ಪುರುಷರು, ಅದರಲ್ಲಿ ಬರ್ತಕ್ಕಂತಹ ಚಕ್ರವರ್ತಿಗಳು ಮತ್ತು ಬಲಭದ್ರರು, ನಾರಾಯಣರು, ಪ್ರತಿನಾರಾಯಣರು, ಈ ರೀತಿ ಪ್ರತಿಯೊಬ್ಬ ಚಕ್ರವರ್ತಿಯ ಕಾಲದಲ್ಲಿಯೂ ಕೂಡ, ತೀರ್ಥಂಕರನ ಕಾಲದಲ್ಲಿಯೂ ಕೂಡ ಒಬ್ಬ ಚಕ್ರವರ್ತಿ ಇರುವಂಥದ್ದನ್ನು ಇದನ್ನೆಲ್ಲವನ್ನು ನಾವು ಗಮನಿಸಬೇಕಾಗತ್ತೆ. ಸಾಮಾನ್ಯ ಜೈನ ಪುರಾಣಗಳನ್ನು ಓದುವಾಗ ಇವುಗಳ ಬಗೆಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಾಗ್ಬಾರ್ದು. ಇಲ್ಲಿ ಈ ಒಂದು ಶಲಾಕಾ ಪುರುಷರು ಪ್ರತಿಯೊಂದು ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿಯಲ್ಲಿ ಕೂಡ ಅವರು ಹುಟ್ಟುವಂಥದ್ದು, ವ್ಯಕ್ತಿಗಳು ಮಾತ್ರ ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ಈ ಕ್ರಮ ಸಾಮಾನ್ಯವಾಗಿ ಆದಿ ತೀರ್ಥಂಕರಿಂದ ಅಂತ್ಯ ತೀರ್ಥಂಕರವರೆಗೆ, ಮೊದಲಿನಿಂದ ಕೊನೆಯವರೆಗೆ ಇರೋದನ್ನು ನಾವು ಗಮನಿಸ್ತೀವಿ. ಉತ್ಸರ್ಪಿಣಿಯಲ್ಲಿ ಬುದ್ಧಿಶಕ್ತಿ, ಆಯುಷ್ಯ, ಶರೀರ, ಪರಿಣಾಮ ಇತ್ಯಾದಿಗಳು ಹೆಚ್ಚುತ್ತಾ ಹೋಗುವಂಥದ್ದಾದರೆ, ಅವಸರ್ಪಿಣಿ ಅನ್ನುವಂಥದ್ರ ಕಾಲದಲ್ಲಿ ಇವೆಲ್ಲವೂ ಕೂಡ ಕುಂದುತ್ತಾ ಹೋಗುವಂತಹದ್ದನ್ನು ವಿವರಿಸಲಾಗುತ್ತೆ. ಈ ಎರಡು ಕಾಲಭೇದಗಳಲ್ಲಿ ಇದು ಅವಸರ್ಪಿಣಿ ಎಂಬಂತಹ ಕಾಲ. ಇದರಲ್ಲಿ ಮೊದಲನೆಯ 4 ಭೇದಗಳು ಕಳೆದು ಹೋಗಿ ಈಗ ನಡೀತಾ ಇರ್ತಕ್ಕಂಥದ್ದು 5ನೆಯ ಕಾಲಭೇದ ಆಗಿರುತ್ತೆ. ಕಳೆದ 4ನೆಯ ಭೇದದಲ್ಲಿ ಒಂದು ಋಷಭನಾಥ,
ಎರಡನೆಯವನು ಅಜಿತ ತೀರ್ಥಂಕರ, ಹಾಗೆ ಮೂರನೆಯವರು ಶಂಭವ, ನಾಲ್ಕನೆಯವರು ಅಭಿನಂದನ, ಐದು ಸುಮತಿ, ಆರು ಪದ್ಮಪ್ರಭ, ಏಳು ಸುಪಾರ್ಶ್ವ, ಹಾಗೆ ಎಂಟು ಚಂದ್ರಪ್ರಭ, ಒಂಬತ್ತು ಪುಷ್ಪದಂತ, ಹತ್ತು ಶೀತಲನಾಥ ಸ್ವಾಮಿ, ಶ್ರೇಯಾ ಅನ್ನೋದು ಹನ್ನೊಂದನೆಯ ಇದರಲ್ಲಿ ಬರುವಂಥ ತೀರ್ಥಂಕರ, ಹನ್ನೆರಡು ಅದರಲ್ಲಿ ವಾಸುಪೂಜ್ಯರು, ಹದಿಮೂರು ವಿಮಲ ತೀರ್ಥಂಕರ, ಹದಿನಾಲ್ಕು ಅನಂತ ತೀರ್ಥಂಕರ, ಹದಿನೈದು ಧರ್ಮ ತೀರ್ಥಂಕರ, ಹದಿನಾರು ಶಾಂತಿನಾಥ, ಹದಿನೇಳು ಕುಂಥುನಾಥ, ಆಮೇಲೆ ಹದಿನೆಂಟು ಅರ, ಹತ್ತೊಂಬತ್ತರಲ್ಲಿ ಮಲ್ಲಿನಾಥ, ಇಪ್ಪತ್ತರಲ್ಲಿ ಮುನಿ ಸೂರತ, ಇಪ್ಪತ್ತೊಂದರಲ್ಲಿ ನಮಿ, ಇಪ್ಪತ್ತೆರಡರಲ್ಲಿ ನೇಮಿನಾಥ ತೀರ್ಥಂಕರ, ಇಪ್ಪತ್ತ್ಮೂರರಲ್ಲಿ ಪಾರ್ಶ್ವನಾಥ ತೀರ್ಥಂಕರ, ಇಪ್ಪತ್ತ್ನಾಲ್ಕರಲ್ಲಿ ವರ್ಧಮಾನ ತೀರ್ಥಂಕರ. ಹೀಗೆ ಒಟ್ಟು 24 ತೀರ್ಥಂಕರರು ನಮಗೆ ಬರ್ತಾರೆ. ಈ 24 ತೀರ್ಥಂಕರರಲ್ಲಿ ಬೇರೆ ಬೇರೆ ಕಾಲಮಾನದಲ್ಲಿ ಚಕ್ರವರ್ತಿಗಳು ಕೂಡ ನಮಗೆ ಬರ್ತಾರೆ. ಈಗ ಮೊದಲನೆಯ ಆದಿನಾಥನ ಕಾಲದಲ್ಲಿ ಭರತ ಚಕ್ರವರ್ತಿ ಬಂದರೆ, ಎರಡನೆಯ ಒಂದು ಅಜಿತ ತೀರ್ಥಂಕರ ಇದರಲ್ಲಿ ಸಗರ ಚಕ್ರವರ್ತಿ ಬರ್ತಾನೆ, ಮೂರನೆಯದರಲ್ಲಿ ಮಘವ ಅಂತಕ್ಕಂಥವನು ಬರ್ತಾನೆ, ನಾಲ್ಕನೆಯ ತೀರ್ಥಂಕರನ ಕಾಲದಲ್ಲಿ ಸನತ್ ಕುಮಾರ ಅನ್ನುವಂತಹ ಚಕ್ರವರ್ತಿ ಬರ್ತಾನೆ, ಐದನೇದರಲ್ಲಿ ಶಾಂತಿನಾಥನ ಆ ಒಂದು ಇದರೊಳಗಡೆಗೆ ಆ ಕುಂತುನಾಥ ಅರನಾಥ ಈ ಇವರೆಲ್ಲರ ಕಾಲದಲ್ಲಿ ಒಬ್ಬೊಬ್ಬರು ಚಕ್ರವರ್ತಿಗಳು ಬರುವಂಥದ್ದನ್ನೆಲ್ಲ ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಕೂಡ ಹಾಗೆ ಅಜಿತ ತೀರ್ಥಂಕ ಪುರಾಣದಲ್ಲಿಯೂ ಕೂಡ ಅಜಿತನಾಥ ತೀರ್ಥಂಕರರ ಕಾಲದಲ್ಲಿ ಒಂದು ಅದರ ಜೊತೆ ಜೊತೆಗೆ ತೀರ್ಥಂಕರನ ಕಥೆಯ ಜೊತೆ ಜೊತೆಗೇ ಚಕ್ರವರ್ತಿಯ ಕಥೆಯೂ ಕೂಡ ಬರುತ್ತೆ. ಈಗ ಆದಿಪುರಾಣದಲ್ಲಿ ಹೇಗೆ ನಿಮಗೆ ಆದಿನಾಥ ತೀರ್ಥಂಕರನ ಕಥೆ ಬರುತ್ತೋ ಅದೇ ರೀತಿಯಲ್ಲಿಯೇ ನಿಮಗೆ ಆದಿನಾಥ ತೀರ್ಥಂಕರನ ಮಕ್ಕಳಾದಂತಹ ಭರತ ಮತ್ತು ಬಾಹುಬಲಿಯರ ಕತೆ ಬರುತ್ತಲ್ಲ, ಹಾಗೆ ಇಲ್ಲಿ ಸಗರನ ಕತೆ ಬರುವುದನ್ನು, ಮುಖ್ಯವಾಗಿ ಸಗರ ಚಕ್ರವರ್ತಿಯ ಕಥೆ ಬರುವುದನ್ನು ನಾವು ಗಮನಿಸ್ತೇವೆ. ಈ ಅಜಿತ ತೀರ್ಥಂಕರ ಪುರಾಣವನ್ನು ಆಹವ ಮಲ್ಲದೇವನ ಸೈನ್ಯಾಧಿಪತಿಯಾಗಿದ್ದಂತಹ ನಾಗದೇವನ ಪತ್ನಿಯಾದಂತಹ ತೈಲಪ್ಪನ ಪಡೆವಳ ತೈಲಪ್ಪ ಅಂತ ಹೇಳಿ ಪ್ರಸಿದ್ಧನಾಗಿದ್ದಂತಹ ಅಣ್ಣಿಗದೇವನ ತಾಯಿ ಜನನಿ ದಾನ ಚಿಂತಾಮಣಿ ಏನಿದ್ಲು ಆ ದಾನ ಚಿಂತಾಮಣಿ ಅಂತಲೇ ಪ್ರಸಿದ್ಧಳಾಗಿದ್ದಂಥ ಅತ್ತಿಮಬ್ಬೆ ಅವಳು ಬರೆಸಿದ್ಲು ಅಂತ ಹೇಳಿ ರನ್ನ ತನ್ನ ಪ್ರಥಮ ಆಶ್ವಾಸದಲ್ಲಿ ಹೇಳ್ಕೊಳ್ತಾನೆ. ಈ ಗ್ರಂಥ ಒಟ್ಟು ಹನ್ನೆರಡು ಆಶ್ವಾಸಗಳನ್ನು ಹೊಂದಿದೆ. ಆ ಮೊದಲನೆಯ ಆಶ್ವಾಸ ಮತ್ತು ಹನ್ನೆರಡನೆಯ ಆಶ್ವಾಸದಲ್ಲಿ ರನ್ನ ತನ್ನ ವೈಯಕ್ತಿಕವಾದಂಥ ಅನೇಕ ವಿಚಾರಗಳನ್ನು ಹೇಳ್ಕೊಳ್ತಾನೆ. ಪ್ರಥಮ ಆಶ್ವಾಸದಲ್ಲಿ ಎನಿತು ಉಂಟು ಆಗಮ ವರ್ಣನಂ ಅನಿತುಮನ್ ಒಳಗೊಂಡು ಸಕಲ ಭವ್ಯ ಜನಂಗಳ್ ಅನುರಾಗಮನ್ ಒಡರಿಸಿ ದಪ್ಪುದು ಎನಿಪ ಪುರಾಣಂ ಪುರಾಣ ತಿಲಕಂ ಇದಲ್ತೆ. ಈ ಪುರಾಣ ಅಜಿತ ತೀರ್ಥಂಕರ ಪುರಾಣ ತಿಲಕವು ಹೇಗಿದೆಯಪ್ಪ ಅಂತಂದರೆ ಎನಿತು ಉಂಟು ಆಗಮ ವರ್ಣನ ಅದೆಲ್ಲವನ್ನ ಇದು ಒಳಗೊಂಡಿದೆ. ಅಷ್ಟೇ ಅಲ್ಲ, ಸಕಲ ಭವ್ಯ ಜನಗಳ ಭವ್ಯರು ಅಂತಂದಾಗ ಆ ಜೈನ ಧರ್ಮದ ಒಳಗಡೆಗೆ ವಿಶೇಷವಾದಂತಹ ಒಲವನ್ನು ನಿಷ್ಠೆಯನ್ನು ಉಳ್ಳ ಭಕ್ತರು ಏನಿದ್ದಾರಲ್ಲ ಆ ಎಲ್ಲರಿಗೆ ಭವ್ಯ ಜನರಿಗೆ ಇದು ಒಂದು ಅನುರಾಗವನ್ನು ಒಂದು ಆನಂದವನ್ನು ಸಂತೋಷವನ್ನು ಒಡರಿಸುವುದು ಸಂತೋಷನ ಕೊಡ್ತಕ್ಕಂಥದ್ದಾಗಿದೆ. ಇಂತಹ ಒಂದು ಪುರಾಣ ತಿಲಕ ಅನಿಸಿಕೊಂಡ ಅಜಿತ ಪುರಾಣ ಅಂತ ಹೇಳಿ ಆ ಈ ಒಂದು ಕಾವ್ಯದ ಬಗೆಗೆ ಒಂದು ಮುನ್ನುಡಿಯನ್ನು ಹೇಳ್ತಾ ಈ ಕವಿ ಹೇಳ್ಕೊಂಡಿರೋ ಹಾಗೆ ಪ್ರಥಮಾದ ಆ ಒಂದು ಅನುಯೋಗ ಕರಣಾನುಯೋಗ ಚರಣಾನುಯೋಗ ದ್ರವ್ಯಾನುಯೋಗ ಅನ್ನುವಂಥ ನಾಲ್ಕು ಅನುಯೋಗಗಳ ಅಂಗಾಂಗಿ ಭಾವದಿಂದಾಗಿ ಒಂದು ಎಲ್ಲವೂ ಕೂಡಿಕೊಂಡು ಒಂದು ಪುಣ್ಯ ಪುರುಷರ ಚರಿತ್ರವನ್ನು ಬೋಧಿಸುವಂತಹ ಒಂದು ಗ್ರಂಥ ಇದು ಆಗಿದೆ ಅನ್ನೋದನ್ನು ವಿದ್ವಾಂಸರು ವಿವರಿಸ್ತಾ ಹೋಗ್ತಾರೆ. ಪ್ರಥಮ ಅನುಯೋಗ ಶಾಸ್ತ್ರ ಅಂತ ಹೇಳಿ ನರಕಾದಿಗಳ ಗತಿಲೋಕ ವಿಭಾಗ ಯುಗ ಪರಿವರ್ತನೆ ಈ ವಿಷಯಗಳೆಲ್ಲವನ್ನು ಬೋಧಿಸುವಂತಹ ಗ್ರಂಥ ಅಂದರೆ ಅದರಲ್ಲಿ ಎಲ್ಲ ಬರಬೇಕು. ಇದು ಯಾವುದು ಈ ಯೋಗಶಾಸ್ತ್ರ ಅಂತ ಹೇಳಿ ಯಾವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಥಮ ಅನುಯೋಗ ಅಂಥೇಳಿ ಅದರಲ್ಲಿ ನರಕಾದಿಗಳ ಬಗೆಗೆ ವಿವರ ಬರಬೇಕು, ಬೇರೆ ಬೇರೆ ಗತಿಗಳ ಲೋಕ ವಿವರಣೆಗಳು ಬರಬೇಕು,
ಯುಗಗಳ ಪರಿವರ್ತನೆ ಆಗುವಂಥ ವಿಚಾರಗಳೆಲ್ಲ ಬರಬೇಕು. ಈ ಎಲ್ಲ ವಿಷಯಗಳನ್ನು ಬೋಧಿಸುವಂಥ ಗ್ರಂಥಕ್ಕೆ ಕರ್ಣಾನುಯೋಗ ಶಾಸ್ತ್ರ ಅಂತ ಕೂಡ ಕರೀತಾರೆ. ಹಾಗೆಯೇ ಮುನಿಗಳ ಮತ್ತು ಗೃಹಸ್ಥರ ಆಚಾರಗಳನ್ನು ಅವರ ವ್ಯವಹಾರಗಳನ್ನು ಬೋಧಿಸ್ತಕ್ಕಂತಹ ಗ್ರಂಥ ಏನಿದೆ ಅದನ್ನು ನಾವು ಚರಣಾನುಯೋಗ ಶಾಸ್ತ್ರ ಅಂತ ಹೇಳಿ ಕರೀತೇವೆ. ಅಂದರೆ ಶ್ರಾವಕರು ಹೇಗಿರಬೇಕು, ಅವರ ನಡಾವಳಿಗಳು ಹೇಗಿರಬೇಕು, ಆಚರಣೆಯ ವಿಚಾರಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಮುನಿಯಾದವರ ಲಕ್ಷಣಗಳೇನು, ಮುನಿಯಾದವರ ಕರ್ತವ್ಯಗಳೇನು, ಮುನಿಯ ರೀತಿ ನೀತಿಗಳು ಹೇಗಿರಬೇಕು ಇತ್ಯಾದಿಗಳೆಲ್ಲವನ್ನು ಯಾವ ಒಂದು ಇದು ಬೋಧಿಸುತ್ತೋ ಅದನ್ನು ನಾವು ಚರಣಾನುಯೋಗ ಶಾಸ್ತ್ರ ಅಂತ ಹೇಳಿ ಕರೀತೇವೆ. ಹೀಗೆ ಜೀವ ಮತ್ತು ಅಜೀವ, ಪುಣ್ಯ ಮತ್ತು ಪಾಪ, ಬಂಧ, ಮೋಕ್ಷ, ಈ ಎಲ್ಲ ತತ್ವಗಳನ್ನು ಬೋಧಿಸ್ತಕ್ಕಂಥ ಗ್ರಂಥಗಳಿಗೆ ದ್ರವ್ಯಾನುಯೋಗ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಇಲ್ಲಿ ಮೂರು ಬಗೆಯಲ್ಲಿ ಹೇಳ್ತಾ ಇರೋದು, ಇದೆಲ್ಲವನ್ನು ಒಳಗೊಳ್ಳಬೇಕು ಒಂದು ಶ್ರೇಷ್ಠವಾದ ಪುರಾಣ ಅಂತಂದಾಗ, ಒಂದು ಧರ್ಮ ಕೃತಿ ಅಂದಾಗ ಇಂಥ ಎಲ್ಲವನ್ನು ತಿಳಿಸಿಕೊಡುವಂಥದ್ದಾಗಬೇಕು ಅಂತೇಳಿ. ಹಾಗಾಗಿ ಅವನು ಹೇಳುವ ಹಾಗೆ ಕರ್ಣಾನುಯೋಗ ಶಾಸ್ತ್ರ ಇರ್ಬೋದು, ಚರಣಾನುಯೋಗ ಶಾಸ್ತ್ರ ಇರ್ಬೋದು, ಹಾಗೆ ದ್ರವ್ಯಾನುಯೋಗ ಶಾಸ್ತ್ರ ಇರ್ಬೋದು, ಈ ಮೂವನ್ನು ಕೂಡ ಈ ಕವಿ ಈ ಗ್ರಂಥಕ್ಕೆ ಪ್ರಥಮಾನುಯೋಗವನ್ನು ಮುಖ್ಯ ಲಕ್ಷಣವಾಗಿ ಇಟ್ಕೊಳ್ತಾನೆ. ಸೊ ಅದರೊಳಗಡೆಗೆ ತನ್ನ ಅವಕಾಶ ದೊರೆತಾಗಲಿಲ್ಲ ತನ್ನ ಕಾವ್ಯದ ಉದ್ದಕ್ಕೆ ಅವನು ಈ ಥರ ಒಂದು ಯೋಗಶಾಸ್ತ್ರಗಳು ಯಾವುದಿದೆ, ಚರಣಾನುಯೋಗ ಮತ್ತು ದ್ರವ್ಯಾನುಯೋಗ ಶಾಸ್ತ್ರದ ವಿಚಾರಗಳೇನು ಹೇಳಬೇಕಾಗಿದೆ ಅದನ್ನು ಅಲ್ಲಲ್ಲಲ್ಲೇ ಅವಕಾಶ ಸಿಕ್ಕಾಗ ಆತ ವಿವರಿಸ್ತಾ ಹೋಗ್ತಾನೆ. ಹಾಗಾಗಿ ಭವ್ಯ ಜನಗಳಿಗೆ ಇದು ವಿಶೇಷವಾದಂಥ ಒಂದು ಕೃತಿ ಆಗಿದೆ. ಹಾಗೆ ಏನಿತು ಉಂಟು ಆಗಮ ವರ್ಣನ, ಆಗಮ ವರ್ಣ ಅಂದರೆ ಜೈನ ಆಗಮ ವರ್ಣನ, ಜೈನ ಆಗಮ ವರ್ಣನೆ ಇದ್ದಾಗ ಅಲ್ಲಿ ಈ ಮೂರೂ ಬಗೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಬೋಧಿಸುವುದಕ್ಕೆ ಅವಕಾಶ ಇರಬೇಕು. ಹಾಗೆ ಏನಿತುಂಟು ಅವೆಲ್ಲವನ್ನು ನಾನು ನನ್ನ ಈ ಒಂದು ಅಜಿತ ತೀರ್ಥಂಕರ ಪುರಾಣ ತಿಲಕದಲ್ಲಿ ಸಾಧ್ಯವಾದಷ್ಟು ಅದನ್ನು ನಾನು ಬೆರೆಸಿದ್ದೇನೆ. ಹಾಗಾಗಿ ಇದು ಭವ್ಯ ಜನರಿಗೆ ಒಂದು ತಿಲಕಪ್ರಾಯವಾದಂತಹ ಒಂದು ಅನುರಾಗವನ್ನು ಒಳಗೊಳ್ಳುವಂತಹ ಒಂದು ಪ್ರೀತಿಯುತವಾಗುವಂತಹ ಕೃತಿ ಇದು ಆಗಿದೆ ಅಂತ ಹೇಳಿ ಅವನದನ್ನು ಹೇಳ್ಕೊಳ್ತ. ಕಥಾಸಾರವನ್ನು ಒಂದಷ್ಟನ್ನು ನಾವು ನೋಡೋಣ. ಕಥಾಸಾರ ಈ ಗ್ರಂಥದ ಒಂದು ಆಶ್ವಾಸದ ಕ್ರಮದಿಂದ, ಅಂದರೆ ಒಂದನೇ ಆಶ್ವಾಸದಲ್ಲಿ ಏನಿದೆ, ಎರಡನೇ ಆಶ್ವಾಸದಲ್ಲಿ ಏನಿದೆ, ಈ ತರಹ ಒಂದು ನಾವು ನಿಧಾನವಾಗಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಅಂದ್ಕೊಳ್ತೀನಿ. ಅಜಿತ ತೀರ್ಥಂಕರ ಹಿಂದಿನ ಮೂರನೆಯ ಒಂದು ಭವದಲ್ಲಿ ವತ್ಸಕಾವತಿ ವಿಷಯ ಅಂತ ಹೇಳಿ ಒಂದು ಪ್ರದೇಶ, ಅಲ್ಲಿ ಸುಸೀಮಾ ನಗರ ಅಂತ ಹೇಳಿದೆ. ಆ ಸುಸೀಮಾ ನಗರದಲ್ಲಿ ವಿಮಲ ವಾಹನ, ನೀವು ಅನೇಕ ವಿದ್ಯಾರ್ಥಿಗಳಾಗಿದ್ದರೆ ಇದನ್ನು ಒಂದು ಹೇಳ್ತಾ ಹೋದಾಗ ಈ ಹೆಸರುಗಳನ್ನು ಒಂದಷ್ಟು ನೆನ್ಪಿಟ್ಕೊಳ್ಳೋದು ಕಷ್ಟ, ಮುಖ್ಯವಾದಂಥ ವಿಚಾರಗಳನ್ನು ಅಷ್ಟೇ ನೀವು ನೆನ್ಪಿಟ್ಕೊಳ್ಬೇಕಾಗಿ ಬರುತ್ತೆ. ಈ ವಿಮಲ ವಾಹನ ಅನ್ನುವಂಥ ಒಬ್ಬ ರಾಜ ಇದ್ದ ವತ್ಸಕಾವತಿ ಅನ್ನುವಂಥ ಒಂದು ವಿಷಯ ಪ್ರದೇಶದಲ್ಲಿ. ಈ ವಿಮಲ ವಾಹನ ಅನ್ನುವಂಥ ರಾಜನ ಅವನು ಭೋಗ ವಿರಕ್ತಿಯಿಂದ ದೀಕ್ಷೆಯನ್ನು ಪಡ್ಕೊಂಡು ಅವನು ತಪಸ್ಸನ್ನು ಮಾಡಿ ಆಯುಷ್ಯ ಅವಸಾನದಲ್ಲಿ, ತನ್ನ ಆಯುಷ್ಯದ ಕೊನೆಯ ಸಂದರ್ಭದಲ್ಲಿ ಅವನು ಆಯುಷ್ಯವನ್ನು ಅಂತ್ಯವನ್ನು ತನ್ನ ಆಯಸ್ಸು ಮುಗಿದ ಮೇಲೆ ಅವನು ಮಡಿತಾನೆ. ಹಾಗೆ ಸ್ವರ್ಗದಲ್ಲಿ ಅಹಮ್ಮಿಂದ್ರ ದೇವನಾಗಿ ಆತ ಹುಟ್ಟುತ್ತಾನೆ. ಜೈನ ಧರ್ಮ ಅನೇಕ ಭವಾವಳಿಗಳನ್ನು ಹೇಳುತ್ತೆ. ಯಾವುದೇ ಜೀವ ಅನ್ನೋದು ತಾನು ಮಾಡುವಂತಹ ಕರ್ಮಫಲದಿಂದಾಗಿ, ತಾನು ಮಾಡುವಂತಹ ನಡಾವಳಿ ಕ್ರಿಯೆಗಳಿಂದಾಗಿ ಅದು ಪುಣ್ಯವನ್ನು ಮತ್ತು ಪಾಪವನ್ನು ಪಡಿತಕ್ಕಂಥದ್ದು. ಅದಕ್ಕೆ ತಕ್ಕಂತೆ ಮುಂದಿನ ಜನ್ಮದಲ್ಲಿ ಅದರ ಪ್ರತಿಫಲವನ್ನು ಅಥವಾ ಅದರ ಶಿಕ್ಷೆಯನ್ನು, ಆ ಪಾಪಕ್ಕೆ ತಕ್ಕ ಫಲವನ್ನು, ಪುಣ್ಯಕ್ಕೆ ತಕ್ಕ ಫಲವನ್ನು ಪಡೆಯುತ್ತೆ ಅಂತ ಹೇಳಿ ಬಲವಾಗಿ ನಂಬಿದಂಥದ್ದು. ಹಾಗಾಗಿ ಭವಾವಳಿಗಳು ಒಂದು ಜೀವ ಅನ್ನುವಂಥದ್ದು ಮಾಗಬೇಕಾದ್ರೆ ಅದು ಹುಟ್ಟಿ ಸತ್ತು ಮಾಗ್ತಾ ಅದು ಅತ್ಯಂತ ಉನ್ನತವಾದಂತಹ ರೀತಿಯಲ್ಲಿ ಈ ಭವಗಳ ಚಕ್ರದಿಂದ ಬಿಡಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಈ ಮಣ್ಣಿಗೆ ಸೆಳೆಯುವ ಅನೇಕ ಬಗೆಯ ಲೌಕಿಕವಾದಂಥದ್ರಲ್ಲಿ ಮುಳುಗಿ ಈ ಏನು ಸಾವೇ ಇಲ್ಲದಂತಹ ಈ ಒಂದು ಆತ್ಮ ಅನ್ನೋದು ಏನಿದೆಯಲ್ಲ, ಅದೆಲ್ಲಿದೆ ಗೊತ್ತಿಲ್ಲ ನಮಗೆ. ಆದರೆ ಈ ಜೀವ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಅನೇಕ ಜನ್ಮಗಳಲ್ಲಿ ಅದು ಹುಟ್ಟಿ ಸತ್ತು ಮತ್ತೆ
ಒಂದು ಪರಿಪೂರ್ಣವಾದಂಥ ಜ್ಞಾನವನ್ನು ಪಡ್ಕೊಂಡು, ವೈರಾಗ್ಯವನ್ನು ಪಡ್ಕೊಂಡು ಈ ಭವದ ಚಕ್ರದಿಂದ, ಆ ಭವಾವಳಿಯ ಚಕ್ರದಿಂದ ಬಿಡಿಸ್ಕೊಳ್ಳುತ್ತೆ ಅಂತ ಹೇಳಿ ನಂಬುವಂಥದ್ದು. ಇಲ್ಲಿ ಈ ವಿಮಲ ವಾಹನ ಅನ್ನುವಂಥವನು ರಾಜನಾಗಿದ್ದವನು ಕೊನೆಯಲ್ಲಿ ದೀಕ್ಷೆಯನ್ನು ಪಡಿತಾನೆ, ತಪಸ್ಸನ್ನು ಮಾಡ್ತಾನೆ, ಕೊನೆಯಲ್ಲಿ ಅವನು ಆ ತಪಸ್ಸಿನ ಫಲವಾಗಿ ಅಹಮಿಂದ್ರನಾಗಿ ಹುಟ್ಟಿ ಸುಖವನ್ನು ಆತ ಅನುಭವಿಸ್ತಾನೆ. ಆಯುಷ್ಯ ತೀರಿದ ನಂತರ ಆ ಅಹಮಿಂದ್ರನಾದವನು ಅಲ್ಲಿಂದ ಚ್ಯುತನಾಗ್ತಾನೆ. ನೋಡಿ, ಯಾವುದೇ ಒಂದು ಸ್ವರ್ಗವನ್ನು ಪಡೆಯಲಿ ಆ ಸ್ವರ್ಗ ಅನ್ನುವುದು ಪರ್ಮನೆಂಟಾಗೇನೂ ಇರಲ್ಲ. ಜೈನ ಧರ್ಮದ ನೀವು ಆದಿಪುರಾಣವನ್ನು ಈಗಾಗಲೇ ಓದಿದರೆ ಗೊತ್ತಿರುತ್ತೆ ಅಲ್ವಾ, ನಿಮಗೆ ಲಲಿತಾಂಗನ ಸಂಕಟವನ್ನು ನೋಡಿದಾಗ ಇನ್ನೇನು ಕೆಲವೇ ದಿನಗಳು ಮಾತ್ರ, ನಾನು ನನ್ನ ಪುಣ್ಯ ಮುಗಿದ ಮೇಲೆ ನಾನು ವಾಪಸ್ ಹೋಗಲೇಬೇಕು, ಇಲ್ಲಿಗೆ ಮುಗೀತು ಅಂತಂದಾಗ ಅವನು ಪಡುವ ಕಷ್ಟವನ್ನು ಕೇಳಿದೆ. ಅಂದರೆ ಯಾರೇ ಆಗಲಿ ಪುಣ್ಯ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಮಾತ್ರ ಅಲ್ಲಿರೋದಕ್ಕೆ ಸಾಧ್ಯ. ಅದು ಮುಗಿದ ಮೇಲೆ ಅಲ್ಲಿಂದ ತೆರಳಲೇಬೇಕು ಅನ್ನುವಂಥದ್ದು ಅನಿವಾರ್ಯವಾದಂಥದ್ದು. ಹಾಗೆಯೇ ಇವನು ಅಹಮಿಂದ್ರನಾಗಿ ಹುಟ್ಟಿದಂಥವನು ಅಲ್ಲಿಂದ ಆಯುಷ್ಯ ತೀರದ ಮೇಲೆ ಚ್ಯುತನಾಗ್ತಾನೆ. ಅಯೋಧ್ಯ ನಗರದಲ್ಲಿ ಜಿತಶತ್ರು ಮಹಾರಾಜನಿಗೂ ಆತನ ಪಟ್ಟಮಹಿಷಿಯಾದಂತಹ ವಿಜಯಸೇನಾದೇವಿ, ಜಿತಶತ್ರು ಒಂದು ಮಹಾದೇವ ಮಹಾರಾಜ ಇರ್ತಾನೆ, ಅವನ ಮಡದಿ ವಿಜಯಸೇನಾದೇವಿ ಅವರಿಗೆ ಅಜಿತ ತೀರ್ಥಂಕರ ಎನ್ನುವಂತಹ ಹೆಸರಿನಲ್ಲಿ ಪುತ್ರನಾಗಿ ಅವನು ಜನಿಸ್ತಾನೆ. ಅಜಿತ ತೀರ್ಥಂಕರನಾದಂಥವನು ಅಜಿತ ತೀರ್ಥಂಕರ ಅಜಿತ ಅನ್ನುವಂತಹ ಮಗನಾಗಿ ಹುಟ್ಟುತ್ತಾನೆ. ಇದು ಅಜಿತ ತೀರ್ಥಂಕರನ ನಿಜವಾಗಿ ಆದಿ ತೀರ್ಥಂಕರನ ಭವಾವಳಿಯಲ್ಲಿ 10 ಹಿಂದಿನ ಜನ್ಮವನ್ನು ಹೇಳ್ತಾನೆ ಪಂಪ. ಆದರೆ ಇಲ್ಲಿ ಅದರಲ್ಲಿ ಕೆಲವನ್ನು ಭಾಳ ದೀರ್ಘವಾಗಿ ಹೇಳ್ತಾನೆ, ಕೆಲವನ್ನು ಸಂಕ್ಷಿಪ್ತವಾಗಿ ಹೇಳ್ತಾನೆ. ಇಲ್ಲಿ ಅಜಿತ ತೀರ್ಥಂಕರನ ಭವಾವಳಿಯನ್ನು ಅಷ್ಟೊಂದು ಗೋಜಲಾಗಿ ಮಾಡೋದಿಲ್ಲ, ಹಿಂದಿನ ಒಂದು ಭವಾವಳಿಯ ವಿಚಾರವನ್ನು ಆತ ಹೇಳ್ತಾನೆ ಇಲ್ಲಿ. ಹಾಗೆ ಆ ರಾಜ ಮತ್ತು ಒಂದು ಜಿತಶತ್ರು ರಾಜ ವಿಜಯಸೇನಾ ದೇವಿಗೆ ಮಗನಾಗಿ ಅಜಿತ ತೀರ್ಥಂಕರ ಹುಟ್ಟುತ್ತಾನೆ. ಮೇರು ಪರ್ವತದಲ್ಲಿ ಇವನಿಗೆ ಜನ್ಮಾಭಿಷೇಕ ಮಾಡಲಾಗುತ್ತೆ. ಯೋಗ್ಯ ವಯಸ್ಸಿನಲ್ಲಿ ಸಹಜವಾಗಿ ವಿವಾಹಿತನಾಗ್ತಾನೆ. ಕೆಲವು ಕಾಲದವರೆಗೆ ಗೃಹಸ್ಥಾಶ್ರಮದ ಸುಖವನ್ನು ಕೂಡ ಈತ ಪಡಿತಾನೆ. ನೋಡಿ, ಜೈನ ಧರ್ಮಗಳ ಒಳಗಡೆಗೆ ವೈರಾಗ್ಯದ ತೀವ್ರತೆಯನ್ನು ಒಂದು ಜೀವ ಪಡಿಬೇಕಾದ್ರೆ ದಿಢೀರನೆ ವೈರಾಗ್ಯ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಒಂದು ಈ ಕಾಯದ ಜೊತೆಗೆ ಇರುವ ಜೀವ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ವೈರಾಗ್ಯ ಅನ್ನುವಂಥದ್ದು ತೀವ್ರವಾದ ಅರಿವಿನಿಂದ ಬರುವುದು. ಬೇಕಾದರೆ ಆ ದೇಹ ಅಂತಕ್ಕಂಥದ್ದು ಅಥವಾ ಜೀವ ಅಂತಕ್ಕಂಥದ್ದು ಎಲ್ಲ ಬಗೆಯ ಭೋಗ ಭಾಗ್ಯಗಳೆಲ್ಲವನ್ನ ಪಡೆದು ಇದು ಸಾಕಪ್ಪ, ಇದು ಶಾಶ್ವತವಲ್ಲ ಅನ್ನುವಂತಹ ಒಂದು ಸತ್ಯವನ್ನು ಅರಿಯುವವರೆಗೆ ವೈರಾಗ್ಯ ಅನ್ನುವಂಥದ್ದು ಬರಲ್ಲ. ದಿಢೀರನೆ ಅದು ಒಂದು ಸಿದ್ಧವಾಗಿ ನಮ್ಮೊಳಗೆ ತಂದುಕೊಳ್ಳೋದಕ್ಕಾಗಲ್ಲ. ಅದು ಜೀವ ಮಾಗ್ತಾ 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 ಅನುಭವವನ್ನು ಪಡಿತಾ 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 ಆ ವೈರಾಗ್ಯ ಅನ್ನುವುದು ಹಾಗೆ ಹುಟ್ಟಬೇಕು ನಮ್ಮೊಳಗೆ. ಹಾಗಾಗಿ ಆ ವೈರಾಗ್ಯ ಹುಟ್ಟುವುದಕ್ಕೆ ಮೊದಲು ಆ ಬದುಕಿನ ಎಲ್ಲ ಬಗೆಯ ಭೋಗ ಸುಖಭಾಗ್ಯಗಳನ್ನು ಅನುಭವಿಸಿ ಅದೇನೂ ಅಲ್ಲ, ಅವೆಲ್ಲವೂ ಶಾಶ್ವತವಲ್ಲ ಅಂತೇಳಿ, ರೂಪ ಲೀಲಾ ವಿಭವಗಳೆಲ್ಲವೂ ಮಂಜಿನ ಹಾಗೆ ಕರಗಿ ಹೋಗತ್ವೆ. ನಮ್ಮ ಚಿಕ್ಕ ಬೆಟ್ಟ ಶ್ರವಣಬೆಳಗೊಳದಲ್ಲಿರುವಂತಹ ನಂದಿಸೇನ ಮುನಿಯ ಒಂದು ಶಾಸನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅವರ ಆ ಒಂದು ದೇವಲೋಕಕ್ಕೆ ಅವರು ಹೋದಂತಹ ಸಲ್ಲೇಖನವನ್ನು ಮಾಡಿಕೊಂಡು ಅವರ ತಮ್ಮ ಈ ಲೋಕದ ಬದುಕು ಸಾಕು ಅಂತ ಹೇಳಿದಾಗ ಪದ್ಯ ಬಹಳ ಚೆನ್ನಾಗಿ ಹೇಳುತ್ತೆ. ಏನು ಹೇಳುತ್ತೆ, ಸುರಚಾಪದಂತೆ ಅಂದರೆ ಈ ಕಾಮನ ಬಿಲ್ಲಿನ ಹಾಗೆ ಆಕರ್ಷಕವಾಗಿರುತ್ತೆ ಬದುಕು, ಆದರೆ ಅದು ಕಾಮನ ಬಿಲ್ಲು ಎಷ್ಟೊತ್ತಿರುತ್ತೆ. ಮಂಜಿನ ಹನಿಯ ಹಾಗೆ ಫಳ ಫಳನೆ ಹೊಳಿತಾ ಅತ್ಯಂತ ಮನಮೋಹಕವಾಗಿರುವ ಮಂಜು ಹನಿ ಎಷ್ಟೊತ್ತಿರುತ್ತೆ ಅಲ್ವಾ. ಹಾಗೆ ಕೋಲ್ಮಿಂಚು ಕಾಮನ ಬಿಲ್ಲಿನ ಜೊತೆಗೆ ಬರ್ತಕ್ಕಂತಹ ಕೋಲ್ಮಿಂಚಿ ಇರುತ್ತಲ್ಲ, ಮಿಂಚೇನಿದೆಯಲ್ಲ, ಅದು ಎಷ್ಟು ಕಣ್ಣು ಕೊರೈಸುವ ಹೊಳಪನ್ನು ಹೊಂದಿರುತ್ತೆ, ಆದರೆ ಎಷ್ಟು ಕ್ಷಣಿಕ ಅಲ್ವೇ. ಹಾಗೆಯೇ ಈ ಲೀಲಾ ರೂಪ ಶ್ರೀ ಸಂಪತ್ತು ಇತ್ಯಾದಿಗಳು ಎಲ್ಲವೂ ಕೂಡ ಯಾರಿಗೂ ಶಾಶ್ವತವಾಗಿ ನಿಲ್ಲೋದಿಲ್ಲ. ಹಾಗಾಗಿ ಇಂತಹ ಅಶಾಶ್ವತವಾದ ಈ ಲೋಕದ ಇರವನ್ನು ನಾನು ಒಲ್ಲೆ ಅಂತ ಹೇಳಿ ಆ ಮುನಿ ಹೋದರು ಅಂತ ಹೇಳುತ್ತೆ. ಎಲ್ಲ ಈ ತೀರ್ಥಂಕರರ ಬದುಕಿನ ಅಂತ್ಯದಲ್ಲಿ ಕಂಡುಕೊಳ್ಬೇಕಾದದ್ದು ನಾವು ಏನದು ಅಂದರೆ, ಈ ತೀರ್ಥಂಕರರು ಅನೇಕ ಜನ್ಮಗಳಲ್ಲಿ
ಹುಟ್ಟಿ ಸತ್ತು ಪಡೆದುಕೊಂಡದ್ದು ಒಂದು ಅಪೂರ್ವವಾದ ಅರಿವು ಇದೆ. ಅದು ಯಾವುದಪ್ಪ ಆ ತಿಳಿವು ಅಂದರೆ, ಇದ್ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ತೀವ್ರ ವೈರಾಗ್ಯವನ್ನು ಮನ ಮುಟ್ಟಿಸ್ಬೇಕಾದ್ರೆ ಅಲ್ಲೊಂದು ತೀವ್ರ ಭೋಗವನ್ನು ಕೂಡ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಇದು ಸಾಕು ಅನಿಸುವಷ್ಟು ವರ್ಣನೆ ಬರುತ್ತೆ. ಹಾಗೆ ಇಲ್ಲಿ ಕೂಡ ಅಜಿತ ತೀರ್ಥಂಕರ ಸ್ವಾಮಿ, ಅವನು ತೀರ್ಥಂಕರನಾಗುವ ಮುಂಚೆ ಸಹಜವಾಗಿಯೇ ಆತ ವಿವಾಹವಾಗ್ತಾನೆ, ಗೃಹಸ್ಥನಾಗಿ ಆ ಒಂದು ಸುಖವನ್ನು ಅನುಭವಿಸ್ಕೊಳ್ತಾನೆ. ಸಂಸಾರ ಸುಖದ ಕೊನೆಗೆ ನಿರ್ವೇಗ, ಇದೇನು ಅಸಾರವಾದದ್ದು ಅಂತ ಅನ್ನಿಸಿ ಕೊನೆಗೆ ದೀಕ್ಷೆಯನ್ನು ಪಡೆದು ಅವನು ತಪಸ್ಸಿನಿಂದ ಘಾತಿ ಕರ್ಮಗಳನ್ನೆಲ್ಲ ನಿವಾರಿಸ, ಜೈನ ಒಂದು ಆಗಮಿಕ ವಿಚಾರಗಳನ್ನು ತಿಳ್ಕೊಳ್ಳುವಾಗ, ತಾತ್ವಿಕ ವಿಚಾರ ತಿಳ್ಕೊಳ್ಳುವಾಗ ಘಾತಿ ಕರ್ಮಗಳು ಮತ್ತು ಆಘಾತಿ ಕರ್ಮಗಳು, ದೇಹಕ್ಕೆ ಅನೇಕ ಬಗೆಯ ಹಿಂಸೆಗಳನ್ನು, ತೊಂದರೆಗಳನ್ನು, ಅಡ್ಡಿ ಆತಂಕಗಳನ್ನು ತಂದೊಡ್ಡುವಂತಹ ಕರ್ಮಗಳು ಕೆಲವಾದರೆ, ಆತ್ಮವನ್ನು ಕುಗ್ಗಿಸತಕ್ಕಂತಹ ಮತ್ತಷ್ಟು ಕರ್ಮಗಳಿರುತ್ತವೆ. ಈ ಒಳಗಿನ ಮತ್ತು ಹೊರಗಿನ ಈ ಎಲ್ಲ ರೀತಿಯಲ್ಲೂ ನಮ್ಮನ್ನು ಕುಗ್ಗಿಸ್ತಕ್ಕಂತಹ ಈ ಕರ್ಮ ಬಾಧೆಗಳೇನಿರುತ್ತಲ್ಲ, ಇಂಥ ಘಾತಿ ಮತ್ತು ಅಘಾತಿ ಕರ್ಮಗಳೆಲ್ಲವನ್ನು ದಾಟಿದಾಗಲೇ ತೀರ್ಥಂಕರನಾಗುವುದಕ್ಕೆ, ವಿರಕ್ತನಾಗಿ ನಿಲ್ಲುವುದಕ್ಕೆ, ನಿರ್ವಾಣವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವನು ಕೂಡ ಘಾತಿ ಕರ್ಮಗಳೆಲ್ಲವನ್ನು ಅದನ್ನು ಕ್ಷಯ ಮಾಡಿಕೊಂಡು, ನಿವಾರಣೆಯನ್ನು ಮಾಡಿಕೊಂಡು ಕೇವಲ ಜ್ಞಾನವನ್ನು ಅಜಿತ ಸ್ವಾಮಿ ಪಡೀತಾನೆ. ಸಮವಸರಣ ವಿರಾಜಮಾನನಾಗ್ತಾನೆ, ಧರ್ಮದ ಉಪದೇಶವನ್ನು ಮಾಡಿ ಆಮೇಲೆ ಸಮಯದ ಪರ್ವತದಲ್ಲಿ ಅಘಾತಿ ಕರ್ಮಗಳನ್ನು ಕೂಡ ಆತ ನಾಶ ಮಾಡಿಕೊಳ್ತಾನೆ. ಅದರಿಂದ ಕೂಡ ಅಮುಕ್ತನಾಗಿ ಆತ ಇಂದ್ರಾದಿ ದೇವತೆಗಳು ಯಥಾಕಾಲದಲ್ಲಿ ಬಂದು ಅವರಿಗೆ ಕಾಲಕಾಲಕ್ಕೆ ಅನೇಕ ರೀತಿಯ ತಮ್ಮ ಸೇವೆಗಳನ್ನು ಮಾಡ್ತಾರೆ. ತೀರ್ಥಂಕರ ಕಥೆಗಳಲ್ಲಿ ತೀರ್ಥಂಕರನ್ನು ತಾಯಿಯ ಗರ್ಭದಲ್ಲಿ ಇರುವ ಸಂದರ್ಭದಿಂದಲೇ ಅವನಿಗೆ ವಿಶೇಷವಾದ ಆದರ ಆತಿಥ್ಯಗಳು ದೇವಾನುದೇವತೆಗಳಿಂದ ಸಲ್ಲತ್ತೆ ಎನ್ನುವಂಥದ್ದನ್ನು, ಜೊತೆಗೆ ಗರ್ಭಧಾರಣೆಯ ನಂತರ ಅವನ ಜನ್ಮಾಭಿಷೇಕದ ಸಂದರ್ಭಗಳಲ್ಲಿ, ಹಾಗೆ ಪಂಚಕಲ್ಯಾಣಗಳನ್ನು ಮಾಡ್ತಕ್ಕಂಥದ್ದು, ಅವರ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ, ಇಂದ್ರಾದಿ ಎಂದಾಗ ವೈದಿಕ ಧರ್ಮದ ಇಂದ್ರಾದಿ ದೇವತೆಗಳಿಗೂ ಜೈನ ಧರ್ಮದಲ್ಲಿ ಬರುವ ಇಂದ್ರಾದಿ ದೇವರು ಅಂತ ಇದನ್ನು ನಾವು ಕರೆ, ಅದು ಬೇರೆ ಅನ್ನೋದಲ್ಲು ತಿಳ್ಕೊ. ಕೊನೆಯವನು ಅವನ ಬಗ್ಗೆ ರಾಜ್ಯವನ್ನ ಆಳಿ ಕೊನೆಯವನು ಮುನಿ ದೀಕ್ಷೆಯನ್ನು ಕೂಡ ಪಡ್ಕೊಳ್ತಾನೆ. ಜೊತೆಗೆ ತಮ್ಮ ಕರ್ಮವನ್ನು ಕ್ಷಯ ಮಾಡಿಕೊಂಡು, ಕರ್ಮವನ್ನು ನಿವಾರಿಸಿಕೊಂಡು ಕೇವಲಿಯಾಗಿ ಆ ಮುಕ್ತಿಯನ್ನು ಹೊಂದುತ್ತಾನೆ. ಇದಿಷ್ಟು ಕೂಡ ಈ ಅಜಿತ ಪುರಾಣದ ಒಂದು ಕಥೆಯ ಚೌಕಟ್ಟು. ಅಜಿತ ತೀರ್ಥಂಕರನ ಒಂದು ಹಿಂದಿನ ಒಂದು ಭಾವಾವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿಕೊಂಡು, ಅಜಿತನ ಜನನ, ಅಜಿತನ ವಿವಾಹ, ಅಜಿತನ ಆ ಒಂದು ಸುಖಭೋಗಗಳ ವರ್ಣನೆ, ಅದಾದ ನಂತರದಲ್ಲಿ ಅಜಿತನ ಒಂದು ವೈರಾಗ್ಯೋದಯ, ಅಜಿತನ ಈ ಎಲ್ಲ ಪಂಚ ಕಲ್ಯಾಣಗಳ ವರ್ಣನೆ ಬರುತ್ತೆ. ಅದಾದ ನಂತರ ನಮಗೆ ಸಾಗರ ಚಕ್ರವರ್ತಿಯ ಕಥೆಯೂ ಬರುತ್ತೆ. ಆ ಚಕ್ರವರ್ತಿಯ ಸುಖಭೋಗದ ವರ್ಣನೆ, ಅವನ ಬದುಕಿನಲ್ಲಿ ಬಂದಂತಹ ಒಂದು ಆಘಾತಗಳೇನು, ಅವನು ಹೇಗೆ ಜೀವನ ನಶ್ವರ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ, ಅವನು ಹೇಗೆ ದೀಕ್ಷೆಯನ್ನು ಹಿಡಿದ,
ಅವನ ನಂತರದಲ್ಲಿ ಬಂದಂಥ ಮಕ್ಕಳುಗಳು ಯಾವ ರೀತಿಯಲ್ಲಿ ಬದುಕಿದ್ರು, ಭಗೀರಥ ಏನೆಲ್ಲ ಮಾಡ್ದ, ಅವನು ಹೇಗೆ ಒಂದು ಕೇವಲಿಯ ಒಂದು ಸ್ಥಾನವನ್ನು ಪಡ್ಕೊಂಡ ಅನ್ನುವಂಥದ್ದನ್ನು ನಾವು ನೋಡಿ. ತೀರ್ಥಂಕರರು ಅಂತಂದಾಗ ಅವರು ಬದುಕಿನಲ್ಲಿ ಎಲ್ಲವೂ ನಶ್ವರ ಅಂತ ಅರ್ಥ ಮಾಡಿಕೊಂಡು ದೀಕ್ಷೆಯನ್ನು ಪಡೆದು ಹೋದರೂ ಕೂಡ ತಮ್ಮೆಲ್ಲ ರಾಜ್ಯಭಾರವನ್ನು ಇತ್ಯಾದಿಗಳು ತಮ್ಮ ಹತ್ರ ಏನಿರುತ್ತೆ ಅದನ್ನೆಲ್ಲವನ್ನು ಮಕ್ಕಳಿಗೆ ಕೊಟ್ಟೋದ್ರು ಕೂಡ ಅವರು ಸುಖ ಸಂಪತ್ತನ್ನು ಇತ್ಯಾದಿಗಳು ಕೊಡ್ಬೋದೇ ಹೊರತು ತಮ್ಮ ಬದುಕಿನಲ್ಲಿ ತಾವು ಕಂಡಂತಹ ಅನುಭವಗಳಿದೆಯಲ್ಲ, ತಾವು ಪಡೆದುಕೊಂಡ ಅರಿವಿದೆಯಲ್ಲ, ಅದನ್ನು ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ನೋಡಿ, ಯಾರೇ ಆಗಿರಲಿ, ನಾವು ನಮ್ಮ ಸಂಪತ್ತನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಆದರೆ ನಾವು ನಮ್ಮ ಬದುಕಿನಲ್ಲಿ ಕಂಡುಕೊಂಡಂಥ ಅನುಭವಗಳನ್ನು ಹೇಳಬಹುದು, ಆದರೆ ನಾವು ನಮ್ಮ ಅರಿವನ್ನು ಅನಾಮತ್ತಾಗಿ ಹಾಗೆ ನಾವು ಅದನ್ನು ಬಳುವಳಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ತೀರ್ಥಂಕರನ ಮಕ್ಕಳೇ ಆಗಿದ್ದರು, ಅವರು ಸ್ವ ಅನುಭವದಲ್ಲಿ ಆ ಸ್ವ ಅನುಭವದ ಆ ಒಂದು ಬದುಕಿನ ಕುಲುಮೆಯಲ್ಲಿ ಕೂದ್ದು ಅಲ್ಲಿಂದ ತಮ್ಮ ಅರಿವನ್ನು ಅವರು ಸಂಪಾದಿಸ್ಕೊಳ್ಬೇಕಾಗಿ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಜೀವವು ಒಂದು ಪಯಣವನ್ನು ಮಾಡಬೇಕಾಗುತ್ತೆ, ಆ ಅರಿವಿನ ಕಡೆಗಿನ ಒಂದು ಪಯಣವನ್ನು ಮಾಡಬೇಕಾಗುತ್ತೆ. ಅಂಥ ಪಯಣದ ಕಥೆಗಳು ಈ ತೀರ್ಥಂಕರರ ಕಥೆಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಇದಿಷ್ಟು ಸಗರ ಚಕ್ರವರ್ತಿ ಮತ್ತು ಅವನ ಒಂದು ಮಕ್ಕಳ ಕಥೆ, ಹಾಗೆ ಇಲ್ಲಿ ಅಜಿತ ತೀರ್ಥಂಕರನ ಕಥೆ, ಎರಡೂ ಕೂಡ ಬೆರೆತುಕೊಂಡು ಬಂದಿರುವಂಥದ್ದು ಈ ಒಂದು ಅಜಿತ ತೀರ್ಥಂಕರ ಸ್ವಾಮಿಯ ಕಥೆಯಾಗಿರುವುದನ್ನು ನಾವು ಗಮನಿಸ್ತೇವೆ. ಮುಂದೆ ನಾವು ಈ ಒಂದು ಆಶ್ವಾಸಗಳಲ್ಲಿ ಒಂದೊಂದು ಆಶ್ವಾಸಗಳಲ್ಲಿ ಏನೇನು ಇದೆ ಅನ್ನುವುದನ್ನು ಗಮನಿಸ್ಕೊಳ್ಳೋಣ.